नमस्ते कृषि जागरण के स्वागत नानु मालतेश प्रमुख कृषि सुद्दिगळु चिरतेगळ हावळि नडुवेयू दक्षिण आफ्रिकादिंद 12 चिरतेगळन्नु तरुव ओप्पंदक्के सही हाकिद भारत ರೈತರಿಗೆ ಬ್ಯಾಂಕ್ ಸಾಲದ ಮಿತಿ ಹೆಚ್ಚಿಸಲು ವೈಜ್ಞಾನಿಕ ವರದಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹವಾಮಾನ ಬದಲಾವಣೆ 2050 ಕ್ಕೆ ಶೇಕಡ 13 ಕ್ಕೆ ಕುಸಿಯಲಿದೆ ಹತ್ತಿ ಜೋಳದ ಇಳುವರಿ ಅಧ್ಯಯನ ನಕಲಿ ಕಾರ್ಮಿಕ ಕಾರ್ಡ್ ಅನರ್ಗರ ಮೇಲೆ ಕಾನೂನು ಕ್ರಮಕ್ಕೆ ಅಭಿಯಾನ ಆರಂಭ ಮಹದಾಯಿ ತ್ವರಿತ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿ मन की बात कर्नाटक मूरु संस्थेगळन्ना हाडी होगळिद प्रधानमंत्री मोदी आधार कार्ड इकेवैसी वहिवाटु प्रमाण 84.8 कोटिगे एरिके पाताळक्के कुसिद बेले रैतरन्न कंगालागिसिद टोमेटो डिजिटल क्राइम नियंत्रण इंदिन कालद अगत्य सीएं बोम्मई राष्ट्रपति भवनद मुगल गार्डन्गे अमृत उद्यान एंदु मरु नामकरण माडिद केंद्र आफ्रिका देशदिंद 12 चीरतेगळन्नु तरलु भारत दक्षिण आफ्रिकादोंदिगे अधिकृतवागि ओप्पंद माडिकोंडिदे जनवरी 26 क्के ई कुरितद ओप्पंदक्के सही हाकलागिद्दु फेब्रवरी वेळेगे भारतवु 12 चीतागळन्नु पडेयलु निर्धरिसुव तिळुवळिके ओप्पंदक्के एरडु देशगळु सही हाकिवे कळेद वर्ष नमीबियादिंद मध्यप्रदेशद कुनो राष्ट्रीय उद्यानवनक्के परिचयिसलाद 8 चीतागळोंदिगे ಇವುಗಳು ಸೇರಿಕೊಳ್ಳುತ್ತಿವೆ ಒಂದೆಡೆ ರಾಜ್ಯದಲ್ಲಿ ಚಿರತೆಗಳ ಹಾವಳಿಯ ಬಗ್ಗೆ ದಿನಕ್ಕೊಂದರಂತೆ ಸುದ್ದಿಗಳು ಬರುತ್ತಿವೆ ಅದರ ನಡುವೆ ಆಫ್ರಿಕಾ ದೇಶದಿಂದ ಚೀತಾಗಳನ್ನು ಭಾರತಕ್ಕೆ ತರಲು ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂಒಯು ಪ್ರಕಾರ ಒಂದು ಡಜನ್ ಚೀತಾಗಳು ಆರಂಭಿಕ ಬ್ಯಾಚ್ ಅನ್ನು ಫೆಬ್ರವರಿ 2023 ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ದೇಶಕ್ಕೆ ಕರೆತರಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ರೈತ ಕೇಂದ್ರೀಕೃತವಾದ ಕಾರ್ಯಕ್ರಮಗಳನ್ನು ಕೃಷಿಯಲ್ಲಿ ಪರಿಚಯಿಸಲಿದೆ ಇದರಲ್ಲಿ ರೈತರಿಗೆ ಬ್ಯಾಂಕ್ ಸಾಲದ ಮಿತಿ ಹೆಚ್ಚಿಸಲು ವೈಜ್ಞಾನಿಕ ವರದಿಯೂ ಸೇರಿದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಸಾಲ ವ್ಯವಸ್ಥೆಗಳನ್ನು ಬದಲಾಯಿಸಬೇಕು ರೈತರ ಅನಿಶ್ಚಿತತೆಯ ಬದುಕು ಬದುಕುತ್ತಿದ್ದಾನೆ ಅವನ ಬದುಕಿಗೆ ನಿಶ್ಚಿತತೆಯನ್ನು ತಂದುಕೊಡುವ ಕಾರ್ಯಕ್ರಮಗಳು ಆಗಬೇಕು ಈ ಬಾರಿ ಬಜೆಟ್ನಲ್ಲಿ ಇದಕ್ಕೆ ಮಹತ್ವ ನೀಡಲಿದ್ದೇವೆ ಎಂದಿದ್ದಾರೆ ಭೂಮಿಗೆ ಎಷ್ಟು ಸಾಲದ ಮೊತ್ತ ನೀಡಬೇಕೆಂಬ ವೈಜ್ಞಾನಿಕ ಪದ್ಧತಿ ಇದೆ ಆದರೆ ಇದುವರೆಗೆ ಯಾವ ಬ್ಯಾಂಕ್ಗಳು ಇದನ್ನು ಪಾಲನೆ ಮಾಡುತ್ತಿಲ್ಲ ಸಮಗ್ರ ಗ್ರಾಮೀಣ ಕೃಷಿ ಆಧಾರಿತ ವ್ಯವಸಾಯಕ್ಕೆ ಗ್ರಾಮೀಣ ಸಾಲ ವ್ಯವಸ್ಥೆಗಳನ್ನು ಅಮೂಲಾಗ್ರವಾಗಿ ಬದಲಾಯಿಸಬೇಕಿದೆ ಇದಕ್ಕೆ ನಾವು ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದೇವೆ ಎಂದು ಸಿಎಂ ತಿಳಿಸಿದ್ದಾರೆ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ 2050 ರ ವೇಳೆಗೆ ಪಂಜಾಬ್ನಲ್ಲಿ ಮೆಕ್ಕೆಜೋಳ ಮತ್ತು ಹತ್ತಿಯ ಇಳುವರಿಯು ಶೇಕಡ 13 ಕ್ಕೆ ಕಡಿಮೆಯಾಗುವ ಸಾಧ್ಯತೆಗಳಿವೆ ಎಂದು ಪಂಜಾಬ್ನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳು ನಡೆಸಿದ ಹೊಸ ಅಧ್ಯಯನದಲ್ಲಿ ಉಲ್ಲೇಖಿಸಲಾಗಿದೆ ದೇಶದಲ್ಲಿ ಉತ್ಪಾದನೆಯಾಗುವ ಒಟ್ಟು ಧಾನ್ಯಗಳ ಶೇಕಡ 12ರಷ್ಟು ಪಾಲನ್ನು ಪಂಜಾಬ್ ಹೊಂದಿದೆ ಈ ತಿಂಗಳ ಆರಂಭದಲ್ಲಿ ಭಾರತ ಹವಾಮಾನ ಇಲಾಖೆಯ ಮೌಸಮ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನವು 1986 ಮತ್ತು 2020 ರ ನಡುವೆ ಸಂಗ್ರಹಿಸಿದ ಮಳೆ ಮತ್ತು ತಾಪಮಾನದ ಡೇಟಾವನ್ನು ದೇಶದ 5 ಪ್ರಮುಖ ಬೆಳೆಗಳಾದ ಅಕ್ಕಿ ಮೆಕ್ಕೆಜೋಳ ಹತ್ತಿ ಗೋಧಿ ಮತ್ತು ಆಲೂಗಡ್ಡೆಗಳ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮವನ್ನು ಯೋಜಿಸಲು ಬಳಸಿದೆ ಸಂಶೋಧಕರು ಪಂಜಾಬ್ ಕೃಷಿ ವಿಶ್ವವಿದ್ಯಾನಿಲಯದ 5 ಹವಾಮಾನ ವೀಕ್ಷಣಾಲಯಗಳಿಂದ ಹವಾಮಾನ ದತ್ತಾಂಶವನ್ನು ಸಂಗ್ರಹಿಸಿ ಈ ಅಂಶಗಳನ್ನು ಕಲೆ ಹಾಕಿದ್ದಾರೆ ಹಲವಾರು ಜನರು ಕಾರ್ಮಿಕ ಕಾರ್ಡ್ ಪಡೆದು ಅಸಲಿ ಕಾರ್ಮಿಕರಿಗೆ ಸಲ್ಲಬೇಕಾದ ಸೌಲಭ್ಯಗಳನ್ನು ಪಡೆಯುತ್ತಿದ್ದು ಇಂತಹ ಅನರ್ಹರು ಪಡೆದಿರುವ ಗುರುತಿನ ಚೀಟಿ ರದ್ದುಪಡಿಸುವುದಲ್ಲದೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಕಡೆಯಿಂದ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಕುರಿತು ಅಧಿಸೂಚನೆಯನ್ನು ಹೊರಡಿಸಿದೆ ನಕಲಿ ದಾಖಲಾತಿ ಸೃಷ್ಟಿಸಿ ಕಾರ್ಮಿಕ ಕಾರ್ಡ್ಗಳನ್ನು ರದ್ದುಗೊಳಿಸುವ ಯೋಜನೆಯಲ್ಲಿ ಫಲಾನುಭವಿಗಳೆಂದು ನೋಂದಾಯಿತರಾಗಿ ವಿವಿಧ ಧನಸಹಾಯಗಳನ್ನು ಪಡೆಯುತ್ತಿರುವ ಅನರ್ಹ ಕಾರ್ಮಿಕರನ್ನು ಪರಿಶೀಲಿಸಿ ಅವರ ನೋಂದಣಿಯನ್ನು ರದ್ದು ಮಾಡುವಂತೆ ಹಾಗೂ ಮಂಡಳಿಯು ಯಾವುದೇ ಸೌಲಭ್ಯಗಳನ್ನು ಇವರಿಗೆ ನೀಡದಂತೆ ತಡೆಹಿಡಿಯಲು ಸೂಚಿಸಲಾಗಿದೆ ಮಹದಾಯಿ ಯೋಜನೆಯ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಗೆ
ಕೇಂದ್ರ ಜಲ ಆಯೋಗ ಅನುಮೋದನೆ ನೀಡಿರುವುದನ್ನು ಪ್ರಶ್ನಿಸಿ ಗೋವಾ ಸರ್ಕಾರ ಸಲ್ಲಿಸಿರುವ ತಕರಾರು ಅರ್ಜಿಯನ್ನು ತ್ವರಿತ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂ ಕೋರ್ಟ್ ಶುಕ್ರವಾರ ಸಮ್ಮತಿಸಿದೆ ಮಹದಾಯಿ ಯೋಜನೆಯ ಕಾಮಗಾರಿ ಕೈಗೊಳ್ಳದಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಗೋವಾ ಸರ್ಕಾರ ಅರ್ಜಿಯಲ್ಲಿ ತಿಳಿಸಿದೆ ಗೋವಾ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ವೆಂಕಟೇಶ್ ದೊಂಡ ಗೋವಾದ ಮಹದಾಯಿ ವನ್ಯಜೀವಿ ಧಾಮದ ಪಕ್ಕದಲ್ಲಿನ ಜಲಮೂಲಗಳ ನೀರನ್ನು ಬಳಸಿಕೊಂಡು ಕಳಸಾ ಬಂಡೂರಿ ಯೋಜನೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಇದಕ್ಕೆ ಗೋವಾ ಸರ್ಕಾರದ ತಕರಾರು ಇದೆ ಈ ಬಗ್ಗೆ ಗೋವಾ ಮುಖ್ಯಮಂತ್ರಿಯವರು ಸಹ ಟ್ವೀಟ್ ಮಾಡಿದ್ದಾರೆ ಎಂದು ಅದರಲ್ಲಿ ತಿಳಿಸಿದ್ದಾರೆ ಇದೀಗ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ನೇತೃತ್ವದ ನ್ಯಾಯಪೀಠ ಫೆಬ್ರವರಿ 13 ರಂದು ಅರ್ಜಿಯ ವಿಚಾರಣೆ ನಡೆಸಲು ಈಗಾಗಲೇ ಪಟ್ಟಿ ಮಾಡಲಾಗಿದೆ ನಾನು ಈ ಅರ್ಜಿಯ ವಿಚಾರಣೆ ನಡೆಸಲು ಆಗೋದಿಲ್ಲ ಬೇರೊಂದು ಪೀಠದ ಮುಂದೆ ಈ ಅರ್ಜಿ ವಿಚಾರಣೆಗೆ ಬರಲಿದೆ ಎಂದು ಅವರು ತಿಳಿಸಿದ್ದಾರೆ ಆಧುನಿಕ ತಂತ್ರಜ್ಞಾನ ಹೆಚ್ಚಾದಂತೆ ಅಪರಾಧಿಗಳು ಸಹ ತಂತ್ರಜ್ಞಾನ ಬಳಸುತ್ತಿದ್ದಾರೆ 10 ವರ್ಷದ ಹಿಂದೆ ಸೈಬರ್ ಕ್ರೈಮ್ ಬಗ್ಗೆ ಏನು ಕೇಳಿರಲಿಲ್ಲ ಈಗ ಅದರ ಬಗ್ಗೆಯೇ ಕಾನೂನು ಸಹ ಬಂದಿದ್ದು ನಾವು ತುಂಬಾ ಜಾಗೃತತೆಯಿಂದ ಇರಬೇಕು ಎಂದು ಸಿಎಂ ಬೊಮ್ಮಾಯಿ ಕರೆ ನೀಡಿದ್ದಾರೆ ಧಾರವಾಡದಲ್ಲಿ ಜರುಗಿದ ಕರ್ನಾಟಕ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹೊಸ ರೀತಿಯ ಅಪರಾಧಗಳ ಕಡಿವಾಣ ಹಾಕಬೇಕಾದರೆ ನಮ್ಮ ತಂತ್ರಜ್ಞಾನ ಮುಂದಿರಬೇಕು ಹೊಸ ರೀತಿಯ ಅಪರಾಧಗಳಾದ ಸೈಬರ್ ಕ್ರೈಮ್ ಡಿಜಿಟಲ್ ಕ್ರೈಮ್ ನಾರ್ಕೋಟಿಕ್ಸ್ ಗಳನ್ನು ಇಂದಿನ ಕಾಲದಲ್ಲಿ ನಿಯಂತ್ರಿಸುವ ಅಗತ್ಯವಿದೆ ಕ್ರೈಮ್ ಲೀಡ್ಸ್ ದಿ ಲಾ ಅಂತ ಆಗ ಮಾತಿತ್ತು ಈಗ ಕಾನೂನು ಮತ್ತು ತಂತ್ರಜ್ಞಾನ ಅಪರಾಧಗಳನ್ನು ಪತ್ತೆ ಮಾಡಬೇಕಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಸ್ಥಾಪನೆ ಮುಖ್ಯವಾಗಿದೆ ಎಂದು ಅವರು ಈ ವೇಳೆ ತಿಳಿಸಿದರು ಸಿರಿಧಾನ್ಯದ ಮಹತ್ವವನ್ನು ಜಾಗತಿಕ ಮಟ್ಟಕ್ಕೆ ಒಯ್ಯಲು ಶ್ರಮಿಸುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೀಗ ರಾಜ್ಯದ ಎರಡು ರೈತ ಸಂಘಟನೆಗಳ ಸಾಧನೆಯನ್ನು ಮೆಚ್ಚಿಕೊಂಡು ಪ್ರಶಂಸಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಆಳಂದರ ಭೂತಾಯಿ ಸಿರಿಧಾನ್ಯ ಬೆಳೆಗಾರರ ಕಂಪನಿ ಹಾಗೂ ಬೀದರ್ ಹುಲ್ಲೂರು ಸಿರಿಧಾನ್ಯ ಉತ್ಪಾದಕರ ಕಂಪನಿ ಮತ್ತು ಬೆಂಗಳೂರಿನ ಐಐಎಸ್ಸಿ ಸಾಧನೆ ಬಗ್ಗೆ ಪ್ರಧಾನಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಜೊತೆಗೆ ತಂತ್ರಜ್ಞಾನ ಕೇಂದ್ರಿತ ದಶಕ ಸಾಕಾರದಲ್ಲಿ ನೆರವಾಗುತ್ತಿರುವ ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಾಧನೆಯನ್ನು ಕೊಂಡಾಡಿದ್ದಾರೆ ಯೋಗ ಮತ್ತು ಸಿರಿಧಾನ್ಯ ಇದೀಗ ವಿಶ್ವವ್ಯಾಪಿಯಾಗುತ್ತಿದೆ ಜೊತೆಗೆ ಸಿರಿಧಾನ್ಯವು ಭಾರತದಲ್ಲಿ ಸ್ವಸಹಾಯ ಸಂಘಗಳಿಗೆ ಆದಾಯದ ಹೊಸ ಮೂಲವಾಗಿ ಹೊರಹೊಮ್ಮಿದೆ ಎಂದು ಅವರು ಮನ್ ಕಿ ಬಾತ್ನಲ್ಲಿ ಮಾತನಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿರುವ ಆಳಂದ ಭೂತಾಯಿ ಸಿರಿಧಾನ್ಯ ಬೆಳೆಗಾರರ ಸಂಸ್ಥೆಯು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಮಿತಿಯ ಮೇಲ್ವಿಚಾರಣೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಅವರು ಪ್ರಶಂಸಿಸಿದ್ದಾರೆ ಕರ್ನಾಟಕಕ್ಕೆ ಕಲಬುರಗಿ ಮೇ ಅಲಂದ ಭೂತಾಯಿ ಮಿಲೆಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಪಿಛಲೆ ಸಾಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ ದೇಖರೇಖ ಮೇ ಕಾಮ ಶುರು ಕಿಯಾ ಯಹಾಂಕೆ ಖಾಕರಾ ಬಿಸ್ಕುಟ್ ಔರ್ ಲಡ್ಡು ಲೋಕೋ ಕೋ ಭಾ ರಹೇ ಹೈ कर्नाटका के ही बीदर जिले में हुलसूर मिलेट प्रोड्यूसर कंपनी से जुड़ी महिलाएं मिलेट्स की खेती के साथ ही उसका आटा भी तैयार कर रही है इससे इसकी कमाई भी काफी बढ़ रही है देश के सबसे पुराने साइंस इंस्टीट्यूशंस में से एक बेंगलुरु का इंडियन इंस्टीट्यूट ऑफ साइंस यानी IISc एक शानदार मिसाल पेश कर रहा है मन की बात में मैं पहले इसकी चर्चा कर चुका हूं कि कैसे इस संस्थान की स्थापना के पीछे भारत की दो महान विभूतियां जमशेद जी टाटा और स्वामी विवेकानंद की प्रेरणा रही है तो आपको और मुझे आनंद और गर्व दिलाने वाली बात यह है कि साल 2022 में इस संस्थान के नाम कुल 145 पैटर्न्स रहे हैं इसका मतलब है हर 5 दिन में 2 पेटेंट्स ये रिकॉर्ड अपने आप में अद्भुत है इस सफलता के लिए मैं IISc की टीम को भी बधाई देना चाहता हूं टोमेटो ಬೆಳೆಗಾರರನ್ನ ಅಕ್ಷರಶ ಕಂಗಾಲಾಗಿಸಿದೆ ಇಳುವರಿ ಸಿಕ್ಕರೂ ಸೂಕ್ತ ಬೆಲೆ ದೊರಕದೆ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ
ಕೆಲವೇ ತಿಂಗಳ ಹಿಂದೆ ಗಗನಕ್ಕೇರಿದ್ದ ಟೊಮೆಟೊ ದರ ಇದೀಗ ಪಾತಾಳಕ್ಕೆ ಕುಸಿದಿದೆ. ಟೊಮೆಟೊ 15 ರೂಪಾಯಿ ಕೆಜಿಯ ಕ್ರೇಟ್ ಒಂದಕ್ಕೆ 60 ರೂಪಾಯಿಯಿಂದ 120 ರೂಪಾಯಿಗಳಷ್ಟಿದೆ. ಅಷ್ಟೇ ಪ್ರಮಾಣದ ಸಿಹಿ ಟೊಮೆಟೊ 100 ರೂಪಾಯಿಯಿಂದ 150 ರೂಪಾಯಿ ದರದಲ್ಲಿ ಮಾರಾಟವಾಗುತ್ತಿದೆ. ಅಂತೆಯೇ ಮಾರುಕಟ್ಟೆಯಲ್ಲೂ ವ್ಯಾಪಾರಸ್ಥರು ಕೂಡ 10 ರೂಪಾಯಿಗೆ 2 ಕೆಜಿಯನ್ನತ್ತೆ ಗ್ರಾಹಕರಿಗೆ ಟೊಮೆಟೊ ಅನ್ನು ಮಾರಾಟ ಮಾಡುತ್ತಿದ್ದಾರೆ. ಬಯಲು ಪ್ರದೇಶವಾದ ರಾಯಚೂರಿನಲ್ಲಿ ಈ ಬಾರಿ ಉತ್ತಮ ಇಳುವರಿ ಬಂದಿದ್ರೂ ಕೂಡ ಕೆಜಿಗೆ 20 ರೂಪಾಯಿ ದರಕ್ಕೆ ಟೊಮೆಟೊ ಬಿಕರಿಯಾಗುತ್ತಿದೆ. ರೈತರು ಟೊಮೆಟೊ ಗುಣಮಟ್ಟ ವಿಂಗಡಣೆ ಮಾಡಿ ದೂರದ ಮಾರುಕಟ್ಟೆಗಳಿಗೆ ಕಳುಹಿಸಿದರ ಒಳಗಾಗಿ ದರ ಮತ್ತಷ್ಟು ಕುಸಿಯುತ್ತಿದ್ದು ಇದು ಟೊಮೆಟೊ ಬೆಳೆದ ಕೃಷಿಕರನ್ನ ಕಂಗಾಲಾಗಿಸಿದೆ. ಆಧಾರ್ ಇಕೆವೈಸಿ ವಹಿವಾಟುಗಳು ಡಿಸೆಂಬರ್ನಲ್ಲಿ 32.49 ಕೋಟಿ ದಾಟಿದೆ. 708.47 ಕೋಟಿ ಆಧಾರ್ ದೃಢೀಕರಣ ವಹಿವಾಟುಗಳು ಡಿಸೆಂಬರ್ ತಿಂಗಳಲ್ಲಿ ನಡೆಸಲಾಗಿದೆ. ಆಧಾರ್ ಆಧಾರಿತ ಇ ಕೆವೈಸಿಯ ಅಳವಡಿಕೆಯು ನಿರಂತರ ಪ್ರಗತಿಯನ್ನು ಕಾಣುತ್ತಿದೆ. 2022-23 ತ್ರೈಮಾಸಿಕದಲ್ಲಿ 84.8 ಕೋಟಿಗೂ ಹೆಚ್ಚು ಇ ಕೆವೈಸಿ ವಹಿವಾಟುಗಳನ್ನು ಆಧಾರ್ ಬಳಸಿ ಕಾರ್ಯಗತಗೊಳಿಸಲಾಗಿದೆ. ಪ್ರಸಕ್ತ ಹಣಕಾಸು ವರ್ಷದ ಡಿಸೆಂಬರ್ನಲ್ಲಿಯೇ 32.49 ಕೋಟಿ ಇ ಕೆವೈಸಿ ವಹಿವಾಟುಗಳನ್ನು ಆಧಾರ್ ಬಳಸಿ ನಡೆಸಲಾಗಿದೆ. ಹಿಂದಿನ ತ್ರೈಮಾಸಿಕಕ್ಕಿಂತ 13% ಹೆಚ್ಚಿನ ಪ್ರಮಾಣದಲ್ಲಿ ವಹಿವಾಟು ದಾಖಲಾಗಿದೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿರುವ ಮುಗಲ್ ಗಾರ್ಡನ್ಸ್ ಹೆಸರನ್ನು ಅಮೃತ ಉದ್ಯಾನ ಎಂದು ಬದಲಾಯಿಸಲಾಗಿದೆ. ಆಜಾದಿ ಕಾ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಭವನದಲ್ಲಿರುವ ಈ ಗಾರ್ಡನ್ ಹೆಸರನ್ನು ಕೇಂದ್ರ ಸರ್ಕಾರ ಅಮೃತ್ ಉದ್ಯಾನ ಎಂದು ಅಧಿಕೃತವಾಗಿ ಬದಲಾಯಿಸಿದೆ. ವಿವಿಧ ಬಣ್ಣಗಳಿಂದ ಕೂಡಿದ ಬಲು ಸುಂದರವಾದ ಹೂಗಳಿಂದ ಅಮೃತ ಉದ್ಯಾನ ಜನಪ್ರಿಯವಾಗಿದೆ. ಬಣ್ಣ ಬಣ್ಣದ ಡೇರಿಯ ಹೂಗಳು ಇಲ್ಲಿವೆ. ರಾಷ್ಟ್ರಪತಿ ಭವನದಲ್ಲಿ ಮೊಘಲ್ ಮತ್ತು ಪರ್ಷಿಯದ ಉದ್ಯಾನವನಗಳಿಂದ ಸ್ಫೂರ್ತಿ ಪಡೆದ 3 ಉದ್ಯಾನಗಳು ಇಲ್ಲಿವೆ. ಇವುಗಳಲ್ಲಿ ಒಂದು ಗಾರ್ಡನ್ ಅನ್ನು ಜನರು ಮೊಘಲ್ ಗಾರ್ಡನ್ ಎಂದು ಕರೆಯಲು ಆರಂಭಿಸಿದ್ದರು. ಜನವರಿ 31 ಮಾರ್ಚ್ 26 ಈ ಉದ್ಯಾನವನ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತದೆ. ಇದರ ಹೊರತಾಗಿ ಕೆಲವು ದಿನಗಳನ್ನು ವಿಶೇಷವಾಗಿ ವಿಕಲಚೇತನರಿಗೆ, ರೈತ ಮತ್ತು ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಎಸ್, ಇವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಕೃಷಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಾಗರಣ ಕನ್ನಡ. ನಮಸ್ತೆ.